ಶಿವಾಜಿ ಎಸ್ತಿರೋ ಬಾಂಬ್ ಸಿಡಿದು ಮುಗಿಯೋ ಅಷ್ಟರಲ್ಲಿ ಈ ದೊಡ್ಡಣ್ಣ ಹೊಸದೊಂದು ಬಾಂಬ್ ಎಸೆದೇ ಇದ್ರೆ ನನ್ನ ಹೆಸರಿಗೊಂದು ಬೆಲೆ ಇರುತ್ತೆಯೇ? ಇಲ್ಲಿದ್ದರೆ ನಮ್ಮ ಚದುರಂಗದ ಆಟ ಪೂರ್ಣ ಆಗಲ್ಲ. ಕೆಳಗಿರೋ ಅವರನ್ನು ಸೇರಿಸ್ಕೊಳ್ಳೋಣ. ಬಾ ತಂಗಿ, ಕೆಳಗೋಣ. ಮಾವಾ, ನಾನು ಏನು ಹೇಳ್ತಿದ್ದೀರಾ ಮಾವ? ನಾನೇನು ಮಾಡಿದ್ದೀನಿ? ಡ್ಯಾಡ್, ಗೀತಾನ ನಮ್ಮ ಅಮ್ಮನ ಕೊಂದಿದ್ದು. ವಿಜಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ವಿಜಿ. ಇಷ್ಟಕ್ಕೂ ನಾನು ಸಮರ್ಥನೆ ಅನ್ನೋದು ಕೊಲೆಪಾತಕರಿಗೂ ತಾವು ರಕ್ಷಕರು ಅನ್ನೋ ಭ್ರಮೆ ತರಿಸ್ಬಿಡುತ್ತೆ. ಏನು ಹೇಳ್ಬೇಡ ನೀನು. ನಮ್ಮ ಭಾವಾಜಿ ಸುಮ್ ಸುಮ್ಮನೆ ಹೇಳ್ತಾರೆ ಅಂತ ಹೇಳ್ತಾ ಇದೀಯ ನೀನು? ನಮ್ಮ ಭಾವಾಜಿ ಮಾತಾಡೋ ಪ್ರತಿಯೊಂದು ಮಾತಿಗೂ ಒಂದು ಸ್ಪಷ್ಟವಾದ ಅರ್ಥ ಇರುತ್ತೆ. ಈ ಮನೆಯಲ್ಲಿದ್ದ ಮುಖ್ಯ ಪಾತ್ರಧಾರಿಯನ್ನೇ ಮೇಲೆ ಕಳಿಸ್ಬಿಟ್ಟು ಇವತ್ತು ನೀನು ವಿಜಿ ಜೊತೆ ನೊಕ್ಕೊಂಡು ಕುಣ್ಕೊಂಡು ಮನೆಯೊಳಗೆ ಬರ್ತಿದ್ಯಲ್ಲ, ಇನ್ಯಾರನ್ನ ಮೇಲೆ ಕಳಿಸೋ ಪ್ಲಾನ್ ಇದು? ದೊಡ್ಡಣ್ಣ, ನೀನು ಸುಮ್ಮನೆ ಇರೋ. ನನ್ನ ತಲೆ ಸಿಡಿತಾ ಇದೆ, ನನಗೇನು ಅರ್ಥ ಆಗ್ತಿಲ್ಲ. ವಿಜಿ, ಇವ್ರ ಮಾತೆಲ್ಲ ನಂಬೇಡ. ಇಷ್ಟಕ್ಕೂ ನಾನು ಇನ್ನೊಂದು ಮಾತು ಹೆಚ್ಚಿಗೆ ಆಡಬೇಡ ನೀನು. ನಿನ್ನಂತ ಕೊಲೆ ಪಾತಕಿನ ಇನ್ನೂ ಮನೇಲಿ ಇಟ್ಕೊಂಡಿದಾರಲ್ಲ, ಅದು ನಮ್ಮ ಬಾಬಾಜಿಯವರ ದೊಡ್ಡ ಗುಣ. ಏ ವಿಜಿ, ಏನ್ ನೋಡ್ತಿದ್ಯಾ? ಕುತ್ತಿಗೆ ಹಿಡಿದು ತಳ್ಳೋಳ ನಾಚಾಗಿ. ದೊಡ್ಡಣ್ಣ, ಇದು ನಿನಗೆ ಸಂಬಂಧ ಇಲ್ಲದರೋ ವಿಷಯ. ಅದ್ರ ತೀರ್ಮಾನ ನಾನು ತಗೊಳ್ತೀನಿ, ನೀನ್ ಸುಮ್ಮನೆ ಇರೋ. ದೊಡ್ಡಣ್ಣ, ನಿನ್ನ ತುಂಬಾ ನಂಬಿರೋನು ಗೀತಾ. ನಾನು ನಿನ್ನಿಂದ ನಮ್ಮ ಮನೆ ವಾತಾವರಣ ಬದಲಾಗಿದೆ. ನನ್ನ ಮಗ ಇವತ್ತೊಬ್ಬ ಒಳ್ಳೆ ಮನುಷ್ಯ ಆಗಿದ್ದಾನೆ. ಈ ಕುಟುಂಬದ ಕಷ್ಟನ ಕಳೆದು ಈ ಮನೆಯಲ್ಲಿ ಖುಷಿ ತುಂಬಿದೀಯಾ ನೀನು ಅಂತವಳು. ನನ್ನ ಮನೆ ಆಸರೆ ಆಗಿರೋ ನನ್ನ ಸುಧಾನ ಕೊಲ್ತೀಯ ಅಂತಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ ಅಂತ ಗೊತ್ತಾ ನಿನಗೆ? ಮಾವ, ನನ್ನ ನಂಬಿ ಮಾವ. ನಾನು ಇಂಥ ಕೆಲಸ ಮಾಡಿಲ್ಲ ಮಾವ. ನನ್ನ ನಂಬಿ ಮಾವ. ಹಾಗಾದ್ರೆ ನಾನೇನು ಸುಮ್ಮನೆ ಆರೋಪ ಮಾಡ್ತಿದ್ದೀನಿ ಅನ್ಕೊಂಡಿದ್ದೆ ಗೀತಾ? ಇಲ್ಲಿ ನೋಡು, ಮಾತ್ರ ಅಲ್ಲ, ನೀನು ನನ್ನ ಸುಧಾ ಸಾವಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ಯಾ ಅಂತ ನನಗೆ ಫೋಟೋ ಬಂದಿದೆ. ಇಲ್ಲಿ ನೋಡು.
बाजी याक नग्तिदीरो डैड येन आयतो याक नग्तिदीरा येन री दो इदरल नगो अंत देनिदे नगदे नेम माडली बाण अल्लारी ಅಕ್ಕನ್ನ ಈ ಗೀತ ಕೊಂದಿದಾಳೆ ಅಂದ್ರೆ ನನಗೆ ಆ ಮಾತನ್ನ ಕೇಳಿ ಎಷ್ಟು ಕೋಪ ಬರ್ತಿದೆ ಗೊತ್ತಾ ಆದ್ರೆ ನೀವು ಹೇಗ ನಗ್ತಿದಿರಲ್ಲ ಸುಧಾ ನಾ ಗೀತ ಹೇಗ ಕೊಲೆ ಮಾಡೋದಿಕ್ಕೆ ಸಾಧ್ಯ ಹೇಳು ನಮ್ಮ ಸುಧಾ ಸತ್ತಿದ್ದು 25 ವರ್ಷಗಳ ಹಿಂದೆ ಪಾಪ ಆಗ ನಮ್ಮ ಗೀತ ಇನ್ನು ಹುಟ್ಟೆ ಇರಲಿಲ್ಲ ನನ್ನ ಸುಧಾ ಸಾವಲ್ಲಿ ಗೀತ ಮುಖ್ಯವಾದ ಪಾತ್ರ ಹೇಗೆ ವಹಿಸಕಾಗುತ್ತೆ ಹೇಳು ಅಂದ್ರೆ ಮೊದಲನೇದಾಗಿ ಗೀತಾ ಯಾವತ್ತೂ ಯಾರನ್ನು ಕಾಪಾಡೋಳು ಏನ್ ಮನು ಎಲ್ಲ ಹೀಗಾಗ್ಬಿಡ್ತು ಸಿತಾರ ಇದ್ದಿದ್ರೆ ಬಾಯಿ ಬಡ್ಕೊಂಡು ನಕ್ಕಿಬಿಟ್ಟಿರೋನು ಇಷ್ಟೊಂದು ದಡ್ಡಿ ಯಾವಾಗ ಆದೆ ನೀನು ಅಲ್ಲ ನಿಮ್ಮ ಅಕ್ಕ ಸುಧಾ ಸಾಯುವಾಗ ಈ ಗೀತಾ ಏನು ಹುಟ್ಟೇ ಇರಲಿಲ್ಲ ಅನ್ನೋದು ನಿನ್ನ ತಲೆ ಹೊಳಿಲಿಲ್ವೇ ನಿನ್ನ ತಂಗಿನ ಅಷ್ಟು ದಡ್ಡಿ ಅಂತ ಅಂದ್ಕೋಬೇಡ ದೊಡ್ಡಣ್ಣ ನಾನು ಈ ವಿಷಯದ ಬಗ್ಗೆ ಯೋಚನೆ ಮಾಡಿದೆ ಆದ್ರೆ ಏನು ಮಾಡೋದು ನನ್ನ ಹತ್ರ ಅಷ್ಟೊಂದು ಸಮಯ ಇರಲಿಲ್ಲ ತಕ್ಷಣಕ್ಕೆ ತೋಚಿದ್ದೆ ಇದು ಮೋರ್ ಓವರ್ ಗೀತಾ ಫೋಟೋ ನೋಡಿದಾಗ ನನ್ನ ಗಂಡನಿಗೂ ಇದು ಹೊಳದಿರಲಿಲ್ಲ ಏನೋ ಅವರ ಕೋಪ ನೋಡಿ ಅವಳಿ ಮನೆಯಿಂದ ತೊಲಗಿದ್ರೆ ತೊಲಗಲಿ ಅಂತ ಅಂದ್ಕೊಂಡೆ ನೀನು ಉಡಾಫೆ ನಮ್ಮನ್ನ ಎಂತ ಸಂಕಷ್ಟ ಸ್ಥಿತಿಗೆ ತಂದು ಹಾಕಿದೆ ನೋಡು ಹಸ್ತಕೊಂಡಿದ್ದು ಬಿಡಬಹುದು ಹಸ್ತಾಗ ಕೈಗೆ ಸಿಗೋ ತುತ್ತು ನೆಲಕ್ಕೆ ಬಿದ್ದಾಗ ಆಗೋ ಸಂಕಟ ಇದೆಯಲ್ಲ ಅನುಭವಿಸೋದು ಕಷ್ಟ ಬಾವಾಜಿಗೆ ಈ ವಿಚಾರ ಹೊಳದು ನಿನ್ನ ಪ್ಲಾನ್ ಫ್ಲಾಪ್ ಆಗಿಬಿಡಬಹುದು ಅಂತ ಗೊತ್ತಿದ್ರು ಯಾಕಿಂತ ಧೈರ್ಯ ಮಾಡಿದೆ ನೀನು ಕಾರಣ ಇದೆ ಅಣ್ಣ ನನ್ನ ಗಂಡ ಗೀತಾ ಫೋಟೋ ನೋಡಿದ ತಕ್ಷಣ ಅವಳ ಮೇಲಿರೋ ಕೋಪಕ್ಕೆ ಗುಡುಗಿದ್ರೆ ಅವಳು ಈ ಮನೆಯಿಂದ ತೊಲಗ್ತಾಳೆ ಅಥವಾ ತನ್ನ ಸೊಸೆ ಹೀಗೆ ಮಾಡೋಳಲ್ಲ ಆ ಫೋಟೋ ಕಳಿಸಿರೋ ರಮೇಶನೇ ಸರಿ ಇಲ್ಲ ಅಂತ ಅವನ ಮೇಲೆ ನಂಬಿಕೆ ಕಳ್ಕೊಂಡ್ರೆ ನಮಗೆ ಗೊತ್ತಿಲ್ಲದೆ ಇರೋ ಶತ್ರು ನಮ್ಮಿಂದ ದೂರ ಆಗ್ತಾನೆ ಈ ಎರಡು ವಿಷಯದಲ್ಲಿ ಒಂದಾದರೂ ಆಗೆ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ನಾನು ಈ ಪ್ಲಾನ್ ಮಾಡಿದೆ ಒಂದು ವೇಳೆ ರಮೇಶ ವಿಚಾರ ಹೇಳಿಬಿಟ್ರೆ ಅದಕ್ಕೆ ನಾವು ಅವಕಾಶ ಕೊಡ್ತೀವಾ ಅವನು ಕಾಲ್ ಮಾಡಿದಾಗ ಅವನ ನಂಬರ್ನ ನೋಟ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಅವನಿಗೆ ಒಂದು ಗತಿ ಕಾಣಿಸಣ್ಣ ಆಯ್ತು ತಂಗಿ ಅದನ್ನ ನಾನೇ ನೋಡ್ಕೊತೀನಿ